ಎಲ್ಲ ಗುರುವೃಂದದವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸೆಪ್ಟೆಂಬರ್ 5, ಭಾರತದ ಎರಡನೇ ರಾಷ್ಟ್ರಪತಿ ಮತ್ತು ಮೊದಲ ಉಪರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನ. ಇವರು ಒಬ್ಬ ಶಿಕ್ಷಕರಾಗಿದ್ದರು ಮತ್ತು ಶಿಕ್ಷಕರ ಮೇಲೆ ತುಂಬ ಅಭಿಮಾನ ಮತ್ತು ಕಾಳಜಿ ಹೊಂದಿದ್ದರು. ಮೊಟ್ಟ ಮೊದಲು ಭಾರತ ರತ್ನ ಪ್ರಶಸ್ತಿ ಪಡೆದವರಲ್ಲಿ ಇವರೂ ಒಬ್ಬರು. ಇವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಹಾಯ್ ಫ್ರೆಂಡ್ಸ್, ನಾನು ಸಾನ್ವಿ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ನ್ಯೂ ಚಾನಲ್ ಶ್ರೀವರ್ಣ ಕುಟುಂಬ. ಏನು ಸಾನ್ವಿ, ಎಷ್ಟು ದಿವಸ ನೀನು ದೇವಾಡಿಗ ಡಿಲೈಟ್ ಅಂತ ಹೇಳ್ತಾ ಇದ್ದೀಯ, ಇವಾಗೇನು ಶ್ರೀವರ್ಣ ಕುಟುಂಬ ಅಂತ ಹೇಳ್ತಾ ಇದ್ದೀಯಾ? ಅದೇನಕ್ಕಂದರೆ ನಾವು ಈಗ ದೇವಾಡಿಗ ಡಿಲೈಟಲ್ಲಿ ಬರೀ LIC ವಿಡಿಯೋಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತೀವಿ. ಈ ಚಾನಲ್ ಶ್ರೀವರ್ಣ ಕುಟುಂಬದಲ್ಲಿ ಏನಿದೆ, ಎಜುಕೇಷನ್, ಎಂಟರ್ಟೈನ್ಮೆಂಟ್, ಟ್ರಾವೆಲಿಂಗ್, ಕುಕಿಂಗ್, ವ್ಲಾಗ್ಸ್, ಈ ಥರ ವಿಡಿಯೋಗಳೇನಿದೆ ಅದನ್ನು ನಾವು ಶ್ರೀವರ್ಣ ಕುಟುಂಬದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾದರೆ ಸಾನ್ವಿ, ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಆಚರಿಸಿದ್ರಿ? ನಮ್ಮ ಸ್ಕೂಲಲ್ಲಿ ಯಾವ ಥರ ಆಚರಿಸಿದ್ವು ಅಂದರೆ, ಫಸ್ಟ್ ಎರಡು ಪೀರಿಯಡ್ಸ್ ಏನಿದೆ ಅದನ್ನು 10th standard ಸ್ಟೂಡೆಂಟ್ಸ್ ಅವ್ರು ಬಂದುಬಿಟ್ಟು ಟೀಚ್ ಮಾಡಿದ್ರು. ಅಲ್ಲಿ ನಮ್ಮ ಟೀಚರ್ ಏನಿದೆ ಅಲ್ಲಿ ಕೂತ್ಕೊಂಡು ಕ್ಲಾಸನ್ನು ಮೇಂಟೈನ್ ಮಾಡಿದ್ರು. ಆಮೇಲೆ ಲಾಸ್ಟ್ ಎರಡು ಪೀರಿಯಡ್ಸ್ ಏನಿದೆ ಅದು ಒಂದು ಪ್ರೋಗ್ರಾಮ್ ಮಾಡಿದ್ರು. ಡ್ಯಾನ್ಸ್, ಸ್ಪೀಚ್, ಸ್ಕಿಟ್, ಮಿಮಿಕ್ರಿ ಎಲ್ಲ ಇತ್ತು. ಇದ್ವಿ, ನಾನು ಒಂದು ಕಾರ್ಡ್ ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ಮ್ಯಾಮ್ಗೂ ಮಾಡಿದ್ದೆ. ಮತ್ತು ಕೆಲವರು ಪೆನ್ ತಂದಿದ್ರು, ಚಾಕ್ಲೇಟ್ ತಂದಿದ್ರು, ಒಬ್ಬರು ಹುಡುಗಿ ಗಿಫ್ಟ್ ತಂದಿದ್ರು, ಇನ್ನೂ ಎಲ್ಲ ತಂದಿದ್ರು. ಮ್ಯಾಮ್ಗೆಲ್ಲ ತುಂಬ ಖುಷಿಯಾಗಿತ್ತು ಈ ಟೀಚರ್ಸ್ ಡೇ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಾವು ಸ್ವಲ್ಪ ಬೇಗ ಹೋಗಿದ್ವಿ ಸ್ಕೂಲ್ಗೆ, ನಾವು ಬೋರ್ಡನ್ನೆಲ್ಲ ಡೆಕೋರೇಟ್ ಮಾಡಿದ್ವಿ. ಮ್ಯಾಮ್ ಬಂದ ತಕ್ಷಣ ಸರ್ಪ್ರೈಸ್ ಆಗಿ ನಾವು ಮ್ಯಾಮ್ಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಒಂದು ಪ್ರೆಸೆಂಟ್ ಮಾಡಿದ್ವಿ. ನಾವು ಏನೆಲ್ಲ ರೆಡಿ ಮಾಡಿದ್ವಿ ಅದನ್ನ ನಾವು ಪ್ರೆಸೆಂಟ್ ಮಾಡಿದ್ವಿ. ಹಾಗಾದರೆ ಸಾನ್ವಿ, ನಿನಗೆ LKGಯಿಂದ ಇಲ್ಲಿ ತನಕ ನಿಮಗೆ ಯಾರ್ಯಾರು ನಿಮಗೆ ಪಾಠ ಮಾಡಿದರು, ಅವ್ರು ಯಾರ್ಯಾರ ಹೆಸರು ನೆನಪಿದೆ ಅದು ಸ್ವಲ್ಪ ವಿವರಣೆ ಕೊಡ್ತೀಯಾ? ಹಾಂ, ನಾನು LKGಯಿಂದ ಹೇಳ್ಕೊಂಡು ಹೋಗ್ತೀನಿ, ಕ್ಲಾಸ್ ವೈಸ್ ಹೇಳ್ಕೊಟ್ಟು ಹೋಗ್ತೀನಿ. ಇದು ನನ್ನ LKG ಕ್ಲಾಸ್ ಫೋಟೋ. ಇದರಲ್ಲಿ ನನ್ನ ಫೇವ್ರೆಟ್ ಟೀಚರ್ ಇದ್ದಾರೆ, ಅವ್ರ ಹೆಸರು ಸ್ಪಂದನೆ ಮ್ಯಾಮ್ ಅಂತ. ಕಾಣಿಸುತ್ತಾ? ಹಾಂ, ಇದೇ ಮ್ಯಾಮ್. ಈ ಮ್ಯಾಮ್ ನನ್ನ ಫೇವ್ರೆಟ್ ಮ್ಯಾಮ್, ಇವರು ನಮ್ಮ ಸ್ಪಂದನ ಮ್ಯಾಮ್ ಅಂತ. ಇವರು ನನಗೆ ನಾಟಕ, ಹಾಡು ಈ ಥರ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾಯಿದ್ರು. ಇದರಿಂದ ನನಗೆ ತುಂಬ ಪ್ರೈಸ್ ಸಿಕ್ಕಿತ್ತು. ಇದರಲ್ಲಿ ನಾನು ಇಲ್ಲಿದ್ದೀನಿ, ಇದರಲ್ಲಿ ಇದು ನಾನು ಈ ಕ್ಲಾಸ್ ಫೋಟೋಲಿ ಇದು ನಾನು ಚಿಕ್ಕವಳಿರುವಾಗ, LKGಯಲ್ಲಿರುವಾಗ. ಈಗ ನೆಕ್ಸ್ಟ್ ಬಂದುಬಿಟ್ಟು ನನ್ನ UKG, ಇದು ನನ್ನ UKG ಕ್ಲಾಸ್ ಫೋಟೋ. ಇದರ ನನ್ನ UKG ಕ್ಲಾಸಲ್ಲಿ ತುಂಬ ಮ್ಯಾಮ್ ಬಂದಿದ್ದರು. ಅಂದರೆ ಎರಡು ಮೂರು ಮ್ಯಾಮ್ ಒಂದೇ ಇಯರಲ್ಲಿ ಬಂದಿದ್ದರು. ಸೊ ಈ ಮ್ಯಾಮು ಸ್ವಲ್ಪ ದಿವ್ಸಕ್ಕೆ ಮಾತ್ರ ಬಂದಿದ್ದರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ಈ ಮ್ಯಾಮು. ಮತ್ತು ಇನ್ನು ಮತ್ತು ನನಗೆ UKGಯಲ್ಲಿ ತುಂಬ ಇಷ್ಟ ಆಗಿದ್ದರು. ಆ ಮ್ಯಾಮ್ ನನಗೆ ದೇವಿ ಪಾಠ ಹಾಕೋಕ್ಕೆ ಬಿಟ್ಟಿದ್ದರು, ಮತ್ತು ನನಗೆ ಒಂದು ಡ್ಯಾನ್ಸಿಗೆ ಇನ್ಕ್ಲೂಡ್ ಮಾಡಿದ್ರು ಆ್ಯನ್ಯುವಲ್ ಡೇಗೆ. ಅಂದರೆ ಅದು ನನಗಿಂತ ಹೈಯರ್ ಕ್ಲಾಸ್ ಅವ್ರಿಗಾಗಿತ್ತು ಆ ಡ್ಯಾನ್ಸು. ದೇವಿ ಪಾಠನ ನನಗೆ ಹಾಕಕ್ಕೆ ಬಿಟ್ಟಿದ್ದರು. ಸೊ ಈ ಥರ ತುಂಬ ಇದರಲ್ಲಿ ನನಗೆ ಇನ್ಕ್ಲೂಡ್ ಮಾಡ್ತಾಯಿದ್ರು. ಇದು ಒಂದು ನಾಮು, ಮತ್ತು ಇದರಲ್ಲಿ ನಾನು ಇಲ್ಲಿದ್ದೀನಿ ಈ ಫೋಟೋಲಿ. ಕಾಣಿಸ್ತಾ? ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಇದು ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ದು ಕ್ಲಾಸ್ ಫೋಟೋ. ಇದು ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮಲ್ಲಿ ಎರಡು ಫೇವ್ರೆಟ್ ಮ್ಯಾಮ್ ಇದ್ದಾರೆ. ಇದರಲ್ಲಿ ಫಸ್ಟ್ ನಾಗವಲ್ಲಿ ಮ್ಯಾಮ್ ಅಂತ ನನಗೆ ತುಂಬ ನನಗೆ ತುಂಬ ಇಷ್ಟ ಆಗಿದ್ದರು. ಇವರು ತುಂಬ ಸ್ಟ್ರಿಕ್ಟ್ ಆಗಿದ್ದರು, ಆದರೂ ನಂಗೆ ತುಂಬ ಇಷ್ಟ ಆಗಿದ್ದರು. ಅಂದರೆ ಅವ್ರು ತುಂಬ ಕೈಂಡ್ ಆಗಿದ್ದರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಇಲ್ಲಿ ನೋಡಿ, ಇದೇ ಮ್ಯಾಮು, ಈ ಮ್ಯಾಮು
ಈ ಮ್ಯಾಮೇ ನಾಗವಲ್ಲಿ ಮ್ಯಾಮ್ ಅಂತ. ಇವರು ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಆಗಿದ್ದರು. ಇವರಲ್ಲದೇ ನನಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕನ್ನಡ ಮ್ಯಾಮ್ ಆಗಿ ಪ್ರಭಾವತಿ ಮ್ಯಾಮ್ ಬಂದಿದ್ದರು. ಈ ಮ್ಯಾಮಿಂದ ನನಗೆ ಕನ್ನಡ ತುಂಬ ಚೆನ್ನಾಗಿ ಗೊತ್ತಾಗಿತ್ತು. ಅದು ಸ್ಟಾರ್ಟಿಂಗ್ ಆಗಿತ್ತು ಕನ್ನಡದ್ದು, ಅಂದರೆ ವ್ಯಂಜನಗಳೆಲ್ಲ ಸ್ಟಾರ್ಟ್ ಆಗಿದ್ದ ಆ ಇಯರ್ ಆಗಿತ್ತು. ಸೊ ಅವರು ವ್ಯಂಜನಗಳನ್ನು ಅಂದರೆ ಅವರು ಎಲ್ಲ ಯಾವುದೆಲ್ಲ ಚಾಪ್ಟರ್ಸ್ ಹೇಳ್ಕೊಡ್ತಿದ್ರಲ್ಲ ಅದನ್ನು ಒಂಥರ ಸಾಂಗ್ ಸ್ಟೋರಿ ಆ ಥರ ಮಾಡಿ ಹೇಳ್ಕೊಡ್ತಿದ್ರು. ಅಂದರೆ ಅದಕ್ಕೆ ಒಂದು ಕೀವರ್ಡ್ಸ್ ಕೊಡ್ತಿದ್ರು, ಅದನ್ನು ಈಗ ಈ ಇದಕ್ಕೆ ಈ ಕೀವರ್ಡ್ ಅಂತ ನೆನಪು ಮಾಡಿದ್ರೆ ಇಡೀ ಏನೆಲ್ಲ ಹೇಳ್ಕೊಡ್ತಿದ್ರು ಅದು ನೆನಪಾಗಿತ್ತು. ನಾನು ಒಂದು ವಿಡಿಯೋ ಮಾಡಿದ್ದೆ ದೇವಾಡಿಗೆ ಡಿಲೈಟಲ್ಲಿ, ಅದು ವ್ಯಂಜನಗಳದ್ದು ವಿಡಿಯೋ. ಆ ವ್ಯಂಜನಗಳೆಲ್ಲ ಏನಿದೆ ಅದು ಕ ಖ ಗ ಘ ನ ಆ ಥರ ಆ ಸಾಂಗ್ ಅದು ಕಮಲ ಕಮ ಆ ಥರದ್ದೊಂದು ಸಾಂಗ್ ಮಾಡಿದ್ದೆ ದೇವಾಡಿಗೆ ಡಿಲೈಟಲ್ಲಿ, ನೀವು ನೋಡಿರ್ಬೋದು. ಅದು ನನಗೆ ಪ್ರಭಾವತಿ ಮ್ಯಾಮ್ ಹೇಳ್ಕೊಟ್ಟಿದ್ದು. ಮತ್ತು ಅವ್ರು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಈ ಮ್ಯಾಮ್ ಬಂದುಬಿಟ್ಟು ನನಗೆ ಒಂದು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಿದ್ರು. ಈ ಮ್ಯಾಮು ನನಗೆ ಯಕ್ಷಗಾನ ಮಾಡೋಕ್ಕೆ ಬಿಟ್ಟಿದ್ರು, ಇದು ಕೂಡ ದೇವಾಡಿಗೆ ಡಿಲೈಟಲ್ಲಿದೆ. ಆಮೇಲೆ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸುಶ್ಮಿತಾ ಮ್ಯಾಮ್ ಅಂತ ಇದ್ದರು. ಈ ಮ್ಯಾಮ್ ಬೆಂಗಾಲಿ ಮ್ಯಾಮ್ ಆಗಿದ್ದರು. ಈ ಮ್ಯಾಮ್ ನನಗೆ ತುಂಬ ಇಷ್ಟ ಆಗಿದ್ದರು. ಇವರು ನನಗೆ ತುಂಬ ಇನ್ಕ್ಲೂಡ್ ಮಾಡ್ತಿದ್ರು, ಯಾವುದು ಏನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಗ್ರಾಮರ್ ಆಗಿರಲಿ, ಸೈನ್ಸ್, EVS ಆಗಲಿ, ಯಾವುದೆಲ್ಲ ಆಗಿದ್ದರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಥರ್ಡ್ ಸ್ಟ್ಯಾಂಡರ್ಡ್. ನಿಮ್ಗೆ ಗೊತ್ತೇ ಇರುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಂಡಲ್ಲಿ ಕೊರೋನಾ ವೈರಸ್ ಬಂದುಬಿಟ್ಟು ಫುಲ್ ಲಾಕ್ಡೌನ್, ಬರೀ ಆನ್ಲೈನ್ ಕ್ಲಾಸಸ್ ಆಗಿತ್ತು. ಆಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಕೊರೋನಾ ವೈರಸ್ಸಲ್ಲೇ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ವಿ. ಸೊ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ನನಗೆ ಒಂದು ಫುಲ್ ನನಗೆ ತುಂಬ ಇಷ್ಟ ಆಗಿರೋ ಮ್ಯಾಮ್ ಹರಿಣಿ ಮ್ಯಾಮ್ ಅಂತ ಬಂದರು. ಅವರು ನನ್ನ ಕ್ಲಾಸ್ ಟೀಚರೂ ಆಗಿದ್ದರು, ನನ್ನ ಇಂಗ್ಲೀಷ್ ಮ್ಯಾಮೂ ಆಗಿದ್ದರು. ಇವರು ಥರ್ಡ್ ಫೋರ್ತ್ಗೂ ಬಂದಿದ್ದರು. ನನಗೆ ಈ ಮ್ಯಾಮ್ ತುಂಬ ಇಷ್ಟ ಆಗಿದ್ದರು. ಆನ್ಲೈನ್ ಕ್ಲಾಸ್ ಮಾಡಿದರೂ ಸಹ ನಾನು ಇವರನ್ನ ಸ್ವಲ್ಪ ದಿವಸಕ್ಕೆ ಮೀಟ್ ಮಾಡಿದ್ದೆ. ನಾನು ನನ್ನನ್ನು ಏನಂತ ಸ್ಪೀಚು ಎಲ್ಲದಕ್ಕೂ ಇನ್ಕ್ಲೂಡ್ ಮಾಡ್ತಿದ್ರು. ಈ ಮ್ಯಾಮ್ ನನಗೆ ಈ ಮ್ಯಾಮ್ ತುಂಬ ಇಷ್ಟ ಆಗಿದ್ದರು. ಇಂಗ್ಲೀಷ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು. ಈಗ ನಾನು ಕರೆಂಟ್ಲಿ 5th ಸ್ಟ್ಯಾಂಡರ್ಡಲ್ಲಿದ್ದೀನಿ. 5th ಸ್ಟ್ಯಾಂಡರ್ಡಲ್ಲಿ ನಂಗೆ ತುಂಬ ಎಲ್ಲ ಮ್ಯಾಮ್ ಕೂಡ ನಂಗೆ ತುಂಬ ಇಷ್ಟ. ಎಲ್ಲ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಹಿಂದಿ ಮ್ಯಾಮ್ ಇಷ್ಟ. ಹಿಂದಿ ಮ್ಯಾಮ್ ಹೆಸರು ನಾಗರತ್ನ ಮ್ಯಾಮ್ ಅಂತ. ಇವರು ಹಿಂದಿನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಧ್ಯದಲ್ಲಿ ಜೋಕ್ಸ್ ಮಾಡ್ತಾ ಹೇಳ್ಕೊಡ್ತಾರೆ. ಈ ಕೆಲವೊಂದು ಇರುತ್ತಲ್ಲ ಯಾವುದಾನು ಒಂದು ಚಿಕ್ಕ ಸೆಂಟೆನ್ಸ್ ಇರುತ್ತಲ್ಲ ಅದನ್ನು ಮಧ್ಯದಲ್ಲಿ ಜೋಕ್ಸ್ ಮಾಡ್ತಾರೆ. ಮತ್ತು ಯಾವುದೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಜೊತೆಗೆ ಇಂಟರ್ಯಾಕ್ಟ್ ಮಾಡ್ಕೊಂಡು ಹೇಳ್ತಾರೆ. ಆಮೇಲೆ ನನಗೆ ವಿನೋಲ್ಯ ಮ್ಯಾಮ್ ಅಂತ ಇಷ್ಟ. ಅವರು ನಮಗೆ ಸಬ್ಜೆಕ್ಟ್ ಟೀಚರಾಗಿ ಬರಲಿಲ್ಲ, ಆದರೆ ಅವರು ಸಬ್ಸ್ಟಿಟ್ಯೂಷನ್ಗೆ ಬರ್ತಾ ಇರ್ತಾರೆ. ಅವರು ಪ್ರೀವಿಯಸ್ ಆಗಿರೋ ಯಾವುದೆಲ್ಲ ಯಾವ ಪೀರಿಯಡ್ ಆಗಿದೆ ಆ ಪೀರಿಯಡ್ನ ಅವರು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾರೆ. ತುಂಬ ಗೇಮ್ಸಿಂದ ಹೇಳ್ಕೊಡ್ತಾರೆ. ಮತ್ತು ಈ ಮ್ಯಾಮ್ ಕಂಡ್ರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ನನಗೂ ಇಷ್ಟ, ಎಲ್ಲರಿಗೂ ಇಷ್ಟ, ಎಲ್ಲ ಮ್ಯಾಮು ಇಷ್ಟ ನನಗೆ. ನನಗೆ ಮ್ಯಾಥ್ಸ್ ಮ್ಯಾಮ್ ಇಷ್ಟ, ಶಾಂತಾ ಮ್ಯಾಮ್ ಅಂತ. ಈ ಮ್ಯಾಮು ನನಗೆ ಯಾವುದೆಲ್ಲ ಇರುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಯಾವುದೋನು ಏನಾದರೂ ರಾಂಗ್ ಆಗಿದ್ದರೆ ಇದನ್ನು ಈ ಥರ ಮಾಡಿ ನೋಡಿ ಈಸಿ ಆಗುತ್ತೆ ಅಂತ ಅಡ್ವೈಸ್ ಕೊಡ್ತಾರೆ. ಆಮೇಲೆ ಏನಾದರೂ ರಾಂಗ್ ಆಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದರೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ನನಗೆ ಈ ಮ್ಯಾಮ್ ಕೂಡ ತುಂಬ ಇಷ್ಟ. ಮತ್ತು ಸೈನ್ಸ್ ಮ್ಯಾಮು, ಸೈನ್ಸ್ ನನ್ನ ಫೇವ್ರೆಟ್ ಸಬ್ಜೆಕ್ಟು. ಸೈನ್ಸ್ ಮ್ಯಾಮ್ ಹೆಸರು ಆನ್ ಮರಿಯ ಮ್ಯಾಮ್ ನಂಗೆ ತುಂಬ ಇಷ್ಟ. ಅವರು ಸೈನ್ಸನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ಪಾಠ ಏನಿರುತ್ತೆ ಅವರು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗೆ ಈ ಮ್ಯಾಮ್ ತುಂಬ ಇಷ್ಟ. ಆಮೇಲೆ ಇಂಗ್ಲೀಷ್ ಮತ್ತು ಸೋಷಿಯಲ್ ಮ್ಯಾಮ್ ಎರಡಕ್ಕೂ ಒಂದೇ ಮ್ಯಾಮ್ ಇದ್ದಾರೆ, ಆದರೂ ನನಗೆ ಈ ಮ್ಯಾಮ್ ತುಂಬ ಇಷ್ಟ. ಅವ್ರ ಹೆಸರು ಜೇನ್ ಮ್ಯಾಮ್ ಅಂತ. ಜೇನ್ ಮ್ಯಾಮ್ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಆದರೆ ಅವರು ಎಲ್ಲದನ್ನು ಒಂದೇ ಟೈಮಲ್ಲಿ ಒಂದೇ ಪೀರಿಯಡಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಟ್ಸು ಕೂಡ ಕೊಡ್ತಾರೆ ಇವರು, ಅಂದರೆ ಫಾಸ್ಟಾಗಿ ಮಾಡ್ತಾರೆ. ಮತ್ತು ಏನಾದರೂ ಟೈಮ್ ಎಕ್ಸಾಮ್ ಟೈಮ್ ಬಂದರೆ ರಿವಿಷನ್ ಮಾಡ್ತಾರೆ. ಎಲ್ಲರಿಗೂ ಸ್ವಲ್ಪ 20 ಮಿನಿಟ್ಸ್ ಓದ್ಕೊಳಕ್ಕೆ ಬಿಡ್ತಾರೆ, ಆಮೇಲೆ ಕ್ವಶನ್ ಕೇಳ್ತಾರೆ. ಆಮೇಲೆ ನನಗೆ
ನಂಗೆ ಯಾವ ಮ್ಯಾಮ್ ಇಷ್ಟ ಅಂದರೆ ನಮ್ಮ ವಿಇ ಮತ್ತು ಲೈಬ್ರರಿ ಮ್ಯಾಮ್. ಇವ್ರ ಹೆಸರು ಶರಣ್ಯ ಮ್ಯಾಮ್ ಅಂತ. ನನಗೆ ಶರಣ್ಯ ಮ್ಯಾಮ್ ತುಂಬ ಇಷ್ಟ. ಅವರು ಲೈಬ್ರರಿ ಹೇಳ್ಕೊಡ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ, ಜೋಕ್ಸ್ ಮಾಡ್ತಾರೆ, ಲೈಬ್ರರಿ ವಿಇ ಹೇಳ್ಕೊಡ್ತಾರೆ, ತುಂಬ ಎಕ್ಸಾಂಪಲ್ಸಿಂದ ಹೇಳ್ಕೊಡ್ತಾರೆ. ಇನ್ ದಿ ಎಂಡ್ ನಂಗೆ ಎಲ್ಲ ಮ್ಯಾಮು ಇಷ್ಟ. ನನಗೆ ಎಲ್ಲ ಮ್ಯಾಮ್ಗೂ ತುಂಬ ರೆಸ್ಪೆಕ್ಟ್ ಇದೆ. ಮತ್ತು ನಾನು ಎಲ್ಲ ಮ್ಯಾಮ್ಗೂ ಕೊನೆಯಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡ್ತೀನಿ. ಓಕೆ ಸಾನ್ವಿ, ತುಂಬ ಚೆನ್ನಾಗಿ ನಿನ್ನ ಟೀಚರ್ಗಳ ಬಗ್ಗೆ ಹೇಳಿದ್ಯಾ, ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ನನ್ನ ಕಡೆಯಿಂದನು ಎಲ್ಲ ಟೀಚರ್ಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹಾಗೆ ನಿನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಶ್ರೀವರ್ಣ ಕುಟುಂಬಕ್ಕೂ ಸಹ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಿಮ್ಮ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಥ್ಯಾಂಕ್ ಯು. ನಾನು ಪ್ರೇಕ್ಷಕರಿಗೆ ನೀವು ನನಗೆ ಹೆಂಗೆ ದೇವಾಡಿಗೆ ಡಿಲೈಟಲ್ಲಿ ಸಪೋರ್ಟ್ ಮಾಡಿದ್ರಿ, ಪ್ರೋತ್ಸಾಹ ಮಾಡಿದ್ರಿ, ಅದೇ ಥರ ನನಗೆ ಶ್ರೀವರ್ಣ ಕುಟುಂಬದಲ್ಲೂ ಪ್ರೋತ್ಸಾಹ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.